ಬೇಡ್ಕಿಹಾ ಗ್ರಾಮದಲ್ಲಿ ನಡೆದ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಸದಸ್ಯ ಸುದರ್ಶನ್ ಖೋತ್ ಉದ್ಘಾಟಿಸಿ ವಿದ್ಯಾರ್ಥಿಗಳಲ್ಲಿರುವ ಹತ್ತು ಹಲವು ಸೂಕ್ತ ಕಲೆಗಳನ್ನು ಹೊರಹಾಕಲು ಪ್ರತಿಭಾ ಕಾರಂಜಿಯು ಒಂದು ಉತ್ತಮ ವೇದಿಕೆಯಾಗಿದೆ ಎಂದು ಹೇಳಿದರು. ನೃತ್ಯ, ಸಂಗೀತ, ಭಾಷಣ, ವೇಷಭೂಷಣ, ಕ್ರೀಡೆ ಸೇರಿದಂತೆ ವಿದ್ಯಾರ್ಥಿಗಳಲ್ಲಿರುವ ಹತ್ತು ಹಲವು ಸೂಕ್ತ ಕಲೆಗಳನ್ನು ಗುರುತಿಸಲು ಪ್ರತಿಭಾ ಕಾರಂಜಿ ಅತ್ಯುತ್ತಮ ವೇದಿಕೆಯಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಸುದರ್ಶನ್ ಖೋತ್ ಹೇಳಿದರು. ಅವರು ಬೇಡ್ಕಿಹಾಳದ ಸರಕಾರಿ ಗಂಡು ಮಕ್ಕಳ ಶಾಲೆಯ ಕ್ರೀಡಾಂಗಣದಲ್ಲಿ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ವತಿಯಿಂದ ಏರ್ಪಡಿಸಿದ್ದ ಪ್ರಸಕ್ತ ಸಾಲಿನ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ವಿನೂತನವಾದ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ಇವತ್ತು ಈ ಬೇಡ್ಕಿಹಾಳ ಸಿಆರ್ಸಿ ಮಟ್ಟದ ಈ ಪ್ರತಿಭಾ ಕಾರಂಜಿ ಒಂದು ಕಾಂಪಿಟೇಷನ್ ಈ ಒಂದು ಈ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳು ಈ ಒಂದು ಕಾಂಪಿಟೇಷನ್ದಲ್ಲಿ ಅತ್ಯಂತ ಉತ್ಸಾಹದಿಂದ ತಾವೆಲ್ಲರೂ ಪಾಲ್ಗೊಳ್ಳಬೇಕು. ಪಾಲ್ಗೊಂಡು ತಮ್ಮ ತಮ್ಮ ಶಾಲೆಗೆ ಒಂದು ಕೀರ್ತಿ ತರುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಒಂದು ಬಹುಮಾನವನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಹೆಚ್ಚು ಒಂದು ಉತ್ಸಾಹವನ್ನು ಪಡೆದೆ ಮುಂದೆ ಯಾವ ರೀತಿ ನಾವು ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ನಾವು ಇನ್ನೂ ಕಷ್ಟಪಟ್ಟು ಬಹುಮಾನವನ್ನು ತರ್ತೀವಿ ಅನ್ನುವ ಒಂದು ಯೋಚನೆಯನ್ನು ತಾವು ಮಾಡಬೇಕು. ಹಾಗೂ ಈ ಭಾಗವಹಿಸಿದಂಥ ಹಾಗೂ ಬಹುಮಾನವನ್ನು ಪಡೆಯದೇ ಇರತಕ್ಕಂಥ ವಿದ್ಯಾರ್ಥಿಗಳು ಒಂದು ಕೂಗಡೆ ಮುಂದೆ ಹೆಚ್ಚಿನ ಪ್ರಯತ್ನವನ್ನು ಮಾಡಿ ಯಾವ ರೀತಿ ನಾವು ಇದರಲ್ಲಿ ಸ್ಥಾನವನ್ನು ಗಟ್ಟಿಸಿಕೊಳ್ಬೇಕು ಅನ್ನುವಂಥ ಒಂದು ಉತ್ಸಾಹ ಭಾವನೆಯಿಂದ ತಾವು ಇದರಲ್ಲಿ ಭಾಗವಹಿಸಬೇಕು. ಇದೀಗ ನಮ್ಮ ಅಭ್ಯರ್ಥಿಗಳು ಹೇಳಿದಂತೆ ವಿದ್ಯಾರ್ಥಿಗಳ ಒಂದು ಭಾವನೆ ಅತ್ಯಂತ ಮುಕ್ತವಾದಂತಹ ಭಾವನೆಗಳಿರುತ್ತವೆ. ಇಲ್ಲಿ ಒಂದು ನಿರ್ಣಾಯಕರಾಗಿ ಒಂದು ಕಾರ್ಯನಿರ್ವಹಿಸತಕ್ಕಂಥವರು ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಒಂದು ನಿರ್ಣಯವನ್ನ ತೆಗೆದುಕೊಳ್ಳ್ರಿ ಅನ್ನುವಂತ ಒಂದು ನನ್ನ ವೈಯಕ್ತಿಕ ಭಾವನೆಯನ್ನ ಇಲ್ಲಿ ವ್ಯಕ್ತಪಡಿಸ್ತೀನಿ. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ವಿಜಯ್ ಇನಾಮದಾರ್, ಪ್ರತಿಭಾ ಕಾರಂಜಿಯಲ್ಲಿ ನಡೆಯುವ ಎಲ್ಲ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳುವ ಮಕ್ಕಳಿಗೆ ನಿರ್ಣಾಯಕರು ಪ್ರಾಮಾಣಿಕ, ನಿಷ್ಪಕ್ಷಪಾತ, ಪಾರದರ್ಶಕವಾಗಿ ಫಲಿತಾಂಶ ನೀಡಿ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಬೇಕು ಎಂದರು. ವಿದ್ಯಾರ್ಥಿಗಳಿಗೆ ಶಿಸ್ತು ದಿಸುಗೆತ್ತ ತನ್ನ ಕಸ ತಯಾರಿಕರವ ಕಾಯಕರವ ಕುಟ್ಲೇನೆ ತಿಂತ ಯಾವ ಸರ್ವಮಾನ್ಯವಾದ ಪ್ರಾರ್ಥನಾ ಕೊಟ್ಟು ಇವ ಸಹಯೋಗ ಪ್ರಾರ್ಥನಾ ಇರ್ಬೋದು. ಈ ಪುತ್ಲಾಯಿ ಭೇದಭಾವ ಪುತ್ಲಾಯಿ ವಿದ್ಯಾರ್ಥಿಗಳನ್ನ ಇಲ್ಲ. ಜಯ ಹಿಂದ್, ಜಯ. ಸಮಾರಂಭದಲ್ಲಿ ತಾಲೂಕ್ ಪಂಚಾಯತಿ ಸದಸ್ಯ ಚಾಂದ್ ಸಾಬ್ ಮುಲ್ಲಾ, ಶಮ್ನೆವಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಖೋತ್, ಜಿತೇಶ್ ಖೋತ್, ದತ್ತುಕುಮಾರ್ ಪಾಟೀಲ್, ಸಚಿನ್ ಖೋತ್, ಬಾಬಣ್ಣ ಖೋತ್, ಸರ್ಕಾರಿ ಗಂಡು ಮಕ್ಕಳ ಶಾಲೆಯ ದೈಹಿಕ ಶಿಕ್ಷಕರು ಮತ್ತು ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿ ಪ್ರಾಜೆಕ್ಟ ಪಾಟೀಲ್ ಪ್ರಾರ್ಥಿಸಿದರು. ಸಿಆರ್ಸಿ ಅಧಿಕಾರಿ ಡಿಸಿ ವಾಕ್ಪಾಟೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎನ್ಎ ಮಧಾಳೆ ವಂದಿಸಿದರು.